ಎ ಎಮ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಿ ಎ ಮೂರನೇ ಸೆಮಿಸ್ಟರ್ ಎನ್ ಇ ಪಿ ಎಕ್ಸಾಮಿನೇಷನ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ವಿಷಯ ಹಿಸ್ಟ್ರಿ ಆಫ್ ಬಾಂಬೆ ಕರ್ನಾಟಕ ಡಿ ಎಸ್ ಸಿ ಆರು ಒಟ್ಟು ಅಂಕಗಳು ಅರವತ್ತು ಒಟ್ಟು ಸಮಯ ಎರಡು ಗಂಟೆ ಪ್ರಶ್ನೆ ಈ ರೀತಿಯಾಗಿವೆ ಭಾಗ ಒಂದರಲ್ಲಿ ಐದು ಅಂಕದ ಎರಡು ಪ್ರಶ್ನೆ ಒಟ್ಟು ಹತ್ತು ಅಂಕಗಳು ಮೊದಲನೇ ಪ್ರಶ್ನೆ ಪಶ್ಚಿಮ ಕರಾವಳಿ ಪ್ರದೇಶ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಅಶೋಕನ ಶಾಸನಗಳ ಕುರಿತು ಟಿಪ್ಪಣಿ ಬರೆಯಿರಿ ವೈಷ್ಣವ ಪಂಥದ ಕುರಿತು ಹಾಗೂ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಕುರಿತು ವಿವರಿಸಿ ಇವು ಐದು ಅಂಕದ ಪ್ರಶ್ನೆಗಳಾಗಿವೆ ಇನ್ನು ಹತ್ತು ಅಂಕದ ಪ್ರಶ್ನೆ ಭಾಗ ಎರಡು ಹತ್ತು ಅಂಕದ ಎರಡು ಪ್ರಶ್ನೆಗಳಿಗೆ ಉತ್ತರಿಸತಕ್ಕದ್ದು ಇಪ್ಪತ್ತು ಅಂಕಗಳು ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ನೀಡಿದ್ದಾರೆ ಮೊದಲನೇ ಪ್ರಶ್ನೆ ಬಾಂಬೆ ಕರ್ನಾಟಕದ ಅಧ್ಯಯನದ ಸಾಹಿತ್ಯ ಮೂಲಾಧಾರಗಳು ಕೆಲವೊಮ್ಮೆ ವಿದೇಶಿ ಆಧಾರಗಳನ್ನು ಮತ್ತು ದೇಶಿ ಆಧಾರಗಳನ್ನು ಎರಡೂ ಕೇಳ್ತಾರೆ ಆರನೇ ಪ್ರಶ್ನೆ ಆರನೇ ವಿಕ್ರಮಾದಿತ್ಯನ ಸಾಧನೆ ಕುರಿತು ಚರ್ಚಿಸಿ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಕುರಿತು ಬರೆಯಿರಿ ಬಾಂಬೆ ಕರ್ನಾಟಕದ ಬೌದ್ಧ ಧರ್ಮದ ಕೇಂದ್ರಗಳನ್ನು ಚರ್ಚಿಸಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇನ್ನು ಹದಿನೈದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಮೂವತ್ತು ಅಂಕ ಪ್ರಶ್ನೆ ಒಂಬತ್ತು ಇಮ್ಮಡಿ ಪುಲಕೇಶಿ ಜೀವನ ಮತ್ತು ಸಾಧನೆ ಕುರಿತು ಚರ್ಚಿಸಿ ಮಹಮ್ಮದ್ ಗವಾನ್ನ ಸಾಧನೆಗಳು ಬಾಂಬೆ ಕರ್ನಾಟಕದ ಸ್ವತಂತ್ರ ಹೋರಾಟಗಾರರ ಕುರಿತು ಬರೆಯಿರಿ ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳವಳಿಯ ಕುರಿತು ಬರೆಯಿರಿ ಇದು ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಇದೆ ಬೇರೆ ವಿಷಯದ ನಿಮಗೆ ಪ್ರಶ್ನೆ ಪತ್ರಿಕೆ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನ ಫಾಲೋ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಅನ್ನು ಮಾಡಿ ಧನ್ಯವಾದಗಳು